ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಲಿದೆ. ಹೌದು, ಏಪ್ರಿಲ್ 10 ರ ತನಕ ವಿವಿಧ ಕಡೆಗೆ ಜೋರು ಮಳೆ ಆಗಲಿದೆ. ಏಪ್ರಿಲ್ 8 ರ ವರೆಗೂ ಮಳೆ ಆಗುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಕಳೆದ ಕೆಲವು ದಿನಗಳಿಂದ ಶುರು ಇಟ್ಟುಕೊಂಡಿರೋ ಪೂರ್ವ ಮುಂಗಾರು ಮಳೆ ಏಪ್ರಿಲ್ 10 ರ ವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಬಹುದು. ಅದೇ ರೀತಿ ಫ್ರೆಂಡ್ಸ್, ಎಲ್ಲೆಲ್ಲಿ ಮಳೆ ಆಗಲಿದೆ, ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ವಿವಿಧ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗುಡುಗು ಮಿಂಚು ಸಹಿತ ಜೋರು ಮಳೆ ಆಗಲಿದೆ. ಮತ್ತು ಉತ್ತರ ಒಳನಾಡಿನ ಭಾಗದ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಫ್ರೆಂಡ್ಸ್. ಅದೇ ರೀತಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಕೊಡಗು, ಕೋಲಾರ, ಮೈಸೂರು, ರಾಮನಗರ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ಹೇಳಬಹುದು. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾದ ವಿಜಯಪುರ, ಕಲಬುರಗಿ, ಹಾವೇರಿ, ಧಾರವಾಡ, ಬೀದರ್, ಬೆಳಗಾವಿ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ. ಮತ್ತು ಏಪ್ರಿಲ್ 8 ರವರೆಗೂ ಮಳೆ ಸುರಿಸುವ ಮಾರುತಗಳು ಹೆಚ್ಚು ಚುರುಕಾಗಿವೆ. ಹೀಗಾಗಿ ಕರಾವಳಿಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬಂದಿದ್ರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಬನ್ನೀಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಸಾಲಗಾರರಿಗೆ ಬಿಗ್ ರಿಲೀಫ್, ರೆಪೋ ರೇಟ್ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಆರ್ಬಿಐ. ಈ ಮೂಲಕ ನೀವು ಕೂಡ ಏನಾದರೂ ಬ್ಯಾಂಕ್ನಲ್ಲಿ ಸಾಲ ಪಡೆದುಕೊಂಡಿದ್ರೆ, ಗೃಹ ಸಾಲ, ವಾಹನ ಸಾಲ, ಬಂಗಾರ ಸಾಲ ಮಾಡಿದ್ರೆ ನಿಮ್ಮ ಬಡ್ಡಿದರ ಏರಿಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಆರ್ಬಿಐ ತ್ರೈಮಾಸಿಕ ನೀತಿಯಲ್ಲಿ ಬಡ್ಡಿದರ ಏರಿಕೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹಣದುಬ್ಬರ ಮುಂದುವರಿಕೆ ಆಗಿದ್ರೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ನೀತಿಗಳ ದರದಲ್ಲಿ ಬದಲಾವಣೆಯನ್ನು ಮಾಡದೆ ಪ್ರಸಕ್ತ ಆರ್ಥಿಕ ವರ್ಷದ ತ್ರೈಮಾಸಿಕದಲ್ಲೂ ಕೂಡ ಯಥಾಸ್ಥಿತಿ ರೆಪೋ ರೇಟ್ ಮುಂದುವರಿಸಲು ನಿರ್ಧಾರ ಮಾಡಿದೆ. ಆರ್ಬಿಐ ವಿತ್ತೀಯ ನೀತಿ ಪ್ರಕಟವಾಗಿದೆ. ರೆಪೋ ರೇಟ್ ಮತ್ತೆ 6.5% ಯಥಾಸ್ಥಿತಿ ಮುಂದುವರಿಕೆ ಆಗಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ಮತ್ತೆ ಫ್ರೆಂಡ್ಸ್, ನೀವು ಕೂಡ ಏನಾದರೂ ಬ್ಯಾಂಕ್ನಲ್ಲಿ ಸಾಲ ಮಾಡಿದರೆ, ಈಗಾಗಲೇ ಆರ್ಬಿಐ 1 ವರ್ಷದಲ್ಲಿ 6-7 ಬಾರಿ ಬಡ್ಡಿ ರೇಟ್ ಏರಿಕೆ ಮಾಡಿದೆ. ಈ ಮೂಲಕ ನಿಮಗೂ ಕೂಡ ಸ್ವಲ್ಪ ಹೊರೆ ಆಗಿರಬಹುದು. ಮತ್ತೆ ಏರಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ತ್ರೈಮಾಸಿಕ ಸಭೆಯಲ್ಲಿ ರೆಪೋ ರೇಟ್ ಏರಿಕೆ ಮಾಡದೆ ಸಾಲ ಮಾಡಿದವರಿಗೆ ರಿಲೀಫ್ ಕೊಟ್ಟಿದೆ ಆರ್ಬಿಐ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋನ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಬರುತ್ತೆ ಅದನ್ನು ಕೂಡ ಒತ್ತಿ.